ಮೈಸೂರಿನ ಕಳೆದ ರಾತ್ರಿ ಧಾರಾಕಾರ ಮಳೆಗೆ ಚಾಮುಂಡಿ ಬೆಟ್ಟದಲ್ಲಿ ಭೂಕುಸಿತ ಉಂಟಾಗಿದೆ. ಚಾಮುಂಡಿ ಬೆಟ್ಟದಿಂದ ನಂದಿಗೆ ಹೋಗುವ ದಾರಿಯ ಪ್ರಮುಖ ರಸ್ತೆ ಕುಸಿತಗೊಂಡು ಆತಂಕ ಸೃಷ್ಟಿಸಿದೆ. ಇನ್ನು ಸುಮಾರು 60 ಅಡಿ ಗುಡ್ಡ ಕುಸಿಯುತ್ತಿದ್ದು ಈ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಜಿಲ್ಲಾಡಳಿತ ತಾತ್ಕಾಲಿಕ ನಿಷೇಧ ಹೇರಿದೆ. ಕಳೆದ 10 ದಿನಗಳಿಂದ ಸುರಿದ ಮಳೆಗಿಂತ ನಿನ್ನೆ ಸುರಿದ ಭಾರಿ ಮಳೆಗೆ ಘಟನೆ ಸಂಭವಿಸಿದೆ. ಕಳೆದ ಕೆಲವು ದಿನಗಳಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಬೆಂಗಳೂರು, ಮೈಸೂರು, ಚಾಮರಾಜನಗರ ಹಾಗೂ ರಾಜ್ಯದ ಇನ್ನು ಹಲವು ಭಾಗಗಳಲ್ಲಿ ಭಾರಿ ಮಳೆ ನಿರಂತರವಾಗಿ ಸುರಿದಿದೆ. ಹಿಂಗಾರು ಮಾರುತಗಳಿಂದ ಅಕ್ಟೋಬರ್ ಕೊನೆಯ ವಾರದಲ್ಲಿ ಮತ್ತೆ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಫೋಕಸ್ ಮಾಡಿ ಚೆನ್ನಾಗಿ ಆಗಲೇ ವೆಂಕಟ ನೋಡಿ ಕಟ್ಟಡದ ಇದು ಮಳೆ ಆದ್ರೆ ಇನ್ನೂ ಎಳಿತದಲ್ವಾ ಪತ್ರದಿಂದ ಇದು ಈ ಕೆಳಗಡೆ ನೀರಾಗೋ ಜಾಗ ಅಲ್ವಾ ನೀರು ನೀರು ಅದರಿಂದ ಅಡಿಲಿ ಎಳೆದ್ಬಿಟ್ಟಿದ್ದಲ್ಲ ಅದಕ್ಕೆ ನೀರು ಸೇರಿಸ್ಕೊಂಡಿದ್ವಿ ಈ ಕಟ್ಟಡ ನೋಡಿ ಹೆಂಗೆ ಕಟ್ಟಿದ್ದಾರೆ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.